ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದ ಲಾಂಗೆಸ್ಟ್ ಕಾರ್ ಇನ್ ದ ವರ್ಲ್ಡ್. ಫ್ರೆಂಡ್ಸ್, ನಾವೆಲ್ಲರೂ ಕಾರ್ಗಳನ್ನು ನೋಡಿದ್ದೇವೆ ಹಾಗೂ ಕಾರ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ಈ ಕಾರ್ನ ಬಗ್ಗೆ ಖಂಡಿತವಾಗಲೂ ತಿಳಿದುಕೊಳ್ಳಲೇಬೇಕು. ಈ ಕಾರ್ ಅಮೆರಿಕ ದೇಶದಲ್ಲಿದೆ. ಈ ಕಾರ್ ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಕಾರ್ ಎಂದು ಗಿನ್ನೀಸ್ ರೆಕಾರ್ಡನ್ನು ಮಾಡಿದೆ. ಹಾಗಾದರೆ ಈ ವರ್ಲ್ಡ್ಸ್ ಲಾಂಗೆಸ್ಟ್ ಕಾರ್ನ ಸ್ಪೆಷಾಲಿಟಿ ಏನು ಅಂತ ನಿಮಗೆ ಗೊತ್ತಿದೆಯಾ? ಹೌದು, ಈ ಕಾರ್ನ ಸ್ಪೆಷಾಲಿಟಿ, ಈ ಕಾರ್ ಸುಮಾರು 100 ಅಡಿ ಉದ್ದವಾಗಿದೆ ಹಾಗೂ ಈ ಕಾರ್ ಸುಮಾರು 26 ಚಕ್ರಗಳನ್ನು ಒಳಗೊಂಡಿದ್ದು ಹಾಗೂ ಈ ಕಾರಿನಲ್ಲಿ ಸ್ವಿಮ್ಮಿಂಗ್ ಪೂಲ್, ಬೆಡ್ರೂಮ್, ಬಾರ್ ಹಾಗೂ ಹೆಲಿಕಾಪ್ಟರನ್ನು ಲ್ಯಾಂಡ್ ಮಾಡೋದಕ್ಕೆ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪ್ಯಾಡ್ ಕೂಡ ಇದೆ. ಈ ಕಾರ್ ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಕಾರ್ ಎಂದು ಗಿನ್ನಿಸ್ ರೆಕಾರ್ಡನ್ನು ಮಾಡಿದೆ. ಈ ಕಾರ್ ಇರೋದು ಅಮೆರಿಕ ದೇಶದಲ್ಲಿ. ಪಾರಿವಾಳದಿಂದ ಸ್ಮಗ್ಲಿಂಗ್. ಫ್ರೆಂಡ್ಸ್, ನಾವು ನಮ್ಮ ಸಮಾಜದಲ್ಲಿ ಅಪರಾಧವನ್ನು ಮಾಡಿ ಜೈಲುಗಳಲ್ಲಿ ಶಿಕ್ಷೆ ಅನುಭವಿಸುತ್ತಿರುವವರನ್ನು ನೋಡಿದ್ದೀವಿ. ಜೈಲಿನಲ್ಲಿರುವ ಕೆಲವರು ಒಳ್ಳೆಯವರು ಮತ್ತು ಕೆಲವರು ಕೆಲವು ದುಶ್ಚಟಗಳಿಗೆ ಬಲಿಯಾಗಿರುತ್ತಾರೆ. ಗಾಂಜಾ, ಅಫೀಮ್ ಅಂಥ ಚಟಗಳಿಗೆ ಬಲಿಯಾಗಿರುತ್ತಾರೆ. ಅಂಥವರಿಗೆ ಅಲ್ಲಿನ ಪೊಲೀಸರಿಗೆ ಹಾಗೂ ಜೈಲರ್ಗಳಿಗೆ ತಿಳಿಯದಂತೆ ಜೈಲಿನಲ್ಲಿರುವ ಅಪರಾಧಿಗಳ ಕಡೆಯವರು ಈ ರೀತಿ ಪಾರಿವಾಳಗಳಿಗೆ ಟ್ರೈನಿಂಗನ್ನು ಕೊಟ್ಟು ಗಾಂಜಾ, ಡ್ರಗ್ಸ್ಗಳನ್ನು ಪಾರಿವಾಳಗಳ ಮುಖಾಂತರ ಕಳಿಸ್ತಾ ಇದ್ರಂತೆ. ಒಂದು ಪಾರಿವಾಳ ಸುಮಾರು 2 ಲಕ್ಷ ರೂಪಾಯಿಯ ಡ್ರಗ್ಸನ್ನು ಕ್ಯಾರಿ ಮಾಡ್ತಾ ಇದ್ದಂತೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಬೇರೊಂದು ರಾಜ್ಯಕ್ಕೆ ಏನಾದರೂ ಸಂದೇಶವನ್ನು ಕಳುಹಿಸಬೇಕು ಅಂದರೆ ಇದೇ ರೀತಿ ಪಾರಿವಾಳಗಳ ಮುಖಾಂತರ ಚೀಟಿಯನ್ನು ಬರೆದು ಕಳಿಸ್ತಾ ಇದ್ರಂತೆ. ಸೇಬಿನಲ್ಲಿರುವ ಈ ಅಂಶವನ್ನು ತಿಂದರೆ ಸತ್ತು ಹೋಗ್ತೀರಾ? ಹೌದು, ಈ ವಿಷಯ ಕೇಳಿದರೆ ಖಂಡಿತವಾಗಲೂ ಶಾಕ್ ಆಗುತ್ತೆ. ಸೇಬಿಗೆ ಮತ್ತೊಂದು ಹೆಸರು ಮನೆಯ ಡಾಕ್ಟರ್ ಅಂತ ಅರ್ಥ. ಆದರೆ ಸೇಬನ್ನು ತಿಂದರೆ ಸತ್ತು ಹೋಗ್ತಾರಾ ಅಂತ ನೀವು ಕೇಳ್ತೀರಾ? ಹೌದು, ಸೇಬು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಸೇಬು ಹಣ್ಣಿನ ಬೀಜ ವಿಷಕಾರಿಯಂತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಸೈನ್ಸ್ ಹೇಳ್ತಾ ಇದೆ. ಸೇಬು ಹಣ್ಣಿನ ಬೀಜದಲ್ಲಿ ಸೈನೈಡ್ ಅಂಶ ಹೆಚ್ಚಾಗಿರುತ್ತಂತೆ. 1-2 ಸೇಬಿನ ಬೀಜಗಳನ್ನ ತಿನ್ನೋದರಿಂದ ಯಾವ ರೀತಿಯ ಅಪಾಯವಾಗೋದಿಲ್ಲ. ಆದರೆ 200ಕ್ಕೂ ಅಧಿಕ ಸೇಬಿನ ಬೀಜಗಳನ್ನ ತಿನ್ನೋದರಿಂದ ಕೇವಲ 1 ನಿಮಿಷಗಳಲ್ಲಿಯೇ ಆ ಮನುಷ್ಯ ಸಾವನ್ನಪ್ಪುತ್ತಾನಂತೆ. ಈ ವಿಷಯ ಮೆಡಿಕಲಿ ಪ್ರೂವ್ ಆಗಿದೆ. ನೋಡಿ, ನಮ್ಮ ಆರೋಗ್ಯವನ್ನು ಕಾಪಾಡುವ ಸೇಬಿನಲ್ಲಿಯೂ ಕೂಡ ವಿಷಕಾರಿ ಅಂಶವಿದೆ. ಹಾಗೆ ನಮ್ಮ ಜೊತೆ ಚೆನ್ನಾಗಿರುವ ಕೆಲವು ಜನರಲ್ಲಿಯೂ ಕೂಡ ವಿಷ ಇರುತ್ತೆ. ನಾವು ತುಂಬ ಎಚ್ಚರವಾಗಿ ಜೀವನವನ್ನು ಮಾಡಬೇಕು. ರೋಡ್ನಲ್ಲಿ ಬರೆದಿರುವ ಈ ಲೈನ್ಗಳ ಬಗ್ಗೆ ಖಂಡಿತವಾಗಲು ಯೋಚನೆ ಮಾಡಿರ್ತೀರಿ. ಯಾಕಂದರೆ ಎಲ್ಲ ರಸ್ತೆಗಳಲ್ಲಿಯೂ ಕೂಡ ಒಂದೇ ರೀತಿಯ ಲೈನ್ಗಳನ್ನು ಬರೆದಿರೋದಿಲ್ಲ, ಬೇರೆ ಬೇರೆ ರೀತಿಯ ಲೈನ್ಗಳನ್ನು ಬರೆದಿರುತ್ತಾರೆ. ಹಾಗಾದರೆ ಈ ರೀತಿಯ ಲೈನ್ಗಳ ವಿಶೇಷತೆ ಏನು? ಫ್ರೆಂಡ್ಸ್, ರಸ್ತೆಯಲ್ಲಿ ಈ ರೀತಿ ಬಿಳಿ ಪಟ್ಟಿಯಲ್ಲಿ ಗ್ಯಾಪ್ಗಳು ಇದ್ದರೆ ಈ ರಸ್ತೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆರಾಮವಾಗಿ ವಾಹನಗಳನ್ನು ಓವರ್ಟೇಕ್ ಮಾಡಬಹುದು ಎಂದು ಅರ್ಥ. ಹಾಗೆ ಈ ರೀತಿಯಾಗಿ ವೈಟ್ ಪಟ್ಟಿಯಲ್ಲಿ ಗ್ಯಾಪ್ ಇಲ್ಲದಿದ್ದರೆ ವಾಹನಗಳನ್ನು ಓವರ್ಟೇಕ್ ಮಾಡಬಹುದು, ಆದರೆ ಸ್ವಲ್ಪ ರಿಸ್ಕಿ, ಅಂದರೆ ಸ್ವಲ್ಪ ಕಷ್ಟವಾಗಬಹುದು ಎಂದು ಅರ್ಥ. ಹಾಗೂ ಈ ರೀತಿಯಾಗಿ ರಸ್ತೆಯಲ್ಲಿ 2 ಲೈನ್ಗಳು ಹಳದಿ ಬಣ್ಣದಲ್ಲಿ ಬರೆದಿದ್ದರೆ ಈ ರಸ್ತೆ ತುಂಬ ಡೇಂಜರಸ್ ಆಗಿದೆ, ಈ ರಸ್ತೆಯಲ್ಲಿ ಓವರ್ಟೇಕ್ ಮಾಡಬೇಡಿ ಎಂದು ಅರ್ಥ. ಇದು ರಸ್ತೆಗಳಲ್ಲಿರುವ ಲೈನ್ಗಳ ಉದ್ದೇಶ. ಪೆನಿಸ್ ಟೆಂಪಲ್ ಇನ್ ಬ್ಯಾಂಕಾಕ್. ನಾವು ನಮ್ಮ ಜೀವನದಲ್ಲಿ ಹಲವಾರು ದೇವಸ್ಥಾನಗಳನ್ನು ನೋಡಿದ್ದೀವಿ, ಆದರೆ ಈ ರೀತಿಯ ವಿಚಿತ್ರವಾದ ದೇವಸ್ಥಾನವನ್ನು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ. ಹೌದು, ಇದು ಬ್ಯಾಂಕಾಕ್ನಲ್ಲಿರುವ ವಿಚಿತ್ರವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಗಂಡಸರ ಮರ್ಮಂಗವನ್ನು ಪೂಜೆಯನ್ನು ಮಾಡ್ತಾರೆ. ಇದು ಪ್ರಪಂಚದಲ್ಲಿರುವ ವಿಚಿತ್ರವಾದ ದೇವಸ್ಥಾನಗಳಲ್ಲಿ ಕೂಡ ಒಂದು. ಈ ದೇವಸ್ಥಾನದಲ್ಲಿ ಗಂಡಸರ ಮರ್ಮಾಂಗದ ಮೂರ್ತಿಯನ್ನು ಪೂಜಿಸುವ ಉದ್ದೇಶ ಏನು ಅಂದರೆ, ಲೈಂಗಿಕತೆಯಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ಬ್ಯಾಂಕಾಕ್ ದೇಶದಲ್ಲಿ ಗಂಡಸರ ಮರ್ಮಾಂಗಕ್ಕೆ ಪೂಜೆಯನ್ನು ಮಾಡ್ತಾರೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟನ್ನು ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕನ್ನು ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೇ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.